ಬಡಪಾಯಿ ಕಾರ್ಮಿಕರು ಇವತ್ತಿನ ದಿವಸ ಆ ಕಾರ್ಖಾನೆಯ ಮಾಲೀಕರ ದಬ್ಬಾಳಿಕೆಯಿಂದ ಬೀದಿ ಪಾಲಾಗಿದ್ದಾರೆ. ದಯವಿಟ್ಟು ತಮ್ಮ ಮೂಲಕ ಒಂದು ಸುದೀರ್ಘವಾದಂಥ ವರದಿಯನ್ನು ಮಾಡೋದ್ರ ಮೂಲಕ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಸರ್ಕಾರ ತಮ್ಮಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಕಾಟ್ ಶೀಟ್ಸ್ ಕಾರ್ಪೊರೇಷನ್, ಕಾಟ್ ಪ್ರೆಸ್ ಮತ್ತು ಕಾಟ್ ಜಿನ್ ಜಿನ್ನಿಂಗ್ ಫ್ಯಾಕ್ಟರಿಗಳ, ಇದು ನಮ್ಮ ಹುಬ್ಬಳ್ಳಿ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಜಿನ್ನಿಂಗ್ ಫ್ಯಾಕ್ಟರಿ. ಈ ಫ್ಯಾಕ್ಟರಿಯ ಮಾಲೀಕರಾದಂಥ ಶಾಂತಿಲಾಲ್ ಓಸ್ವಾಲ್, ಜಿಂದತ್ ಓಸ್ವಾಲ್, ಶ್ರೀಪಾದ್ ಓಸ್ವಾಲ್ ಮತ್ತು ಅಲ್ಲಿಯ ಪ್ರಮುಖ ಸಿಬ್ಬಂದಿ ಆದಂಥ ನಾಗರಾಜ್ ಅವರು ಕಳೆದ 20 ವರ್ಷದಿಂದ ESI ಮತ್ತು EPF ಮತ್ತು ಕಾರ್ಮಿಕ ಇಲಾಖೆಗೆ ಕಾರ್ಮಿಕರಿಂದ ತುಂಬಬೇಕಾದಂಥ ಕೋಟ್ಯಾಂತರ ರೂಪಾಯಿಗಳನ್ನು ತುಂಬದೇ ವಂಚನೆಯನ್ನು ಮಾಡಿದ್ದಾರೆ. ಇವತ್ತಿನ ದಿವಸ 1 ವರ್ಷಕ್ಕೆ 1.5 ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ಮೋಸವನ್ನು ಮಾಡಿದ್ದಾರೆ, ವಂಚನೆಯನ್ನು ಮಾಡಿದ್ದಾರೆ. ಕಾರ್ಮಿಕರಿಂದ ಇವತ್ತಿನ ದಿವಸ ಪ್ರತಿ ವಾರ 240 ರೂಪಾಯಿಗಳನ್ನು ಕಡಿತ ಮಾಡಿಕೊಳ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ರಸೀದಿಯನ್ನು ಕೊಡ್ತಾ ಇಲ್ಲ, ಪೇ ಸ್ಲಿಪ್ಪನ್ನು ಕೊಡ್ತಾ ಇಲ್ಲ. ಇಂಥ ವಿಷಯವನ್ನು ನಾವು ಕಾರ್ಮಿಕರೊಂದಿಗೆ ಸಂಬಂಧಪಟ್ಟಂತಹ ಕಾರ್ಮಿಕ ಇಲಾಖೆ ESI ಮತ್ತು PF ಇಲಾಖೆಗಳ ಆಯುಕ್ತರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಆ ದೂರು ಕೊಟ್ಟಿರುವಂಥದ್ದನ್ನು ಮನಗಂಡಂಥ ಕಾರ್ಖಾನೆ ಮಾಲೀಕರು ಕಳೆದ 2 ವಾರಗಳ ಹಿಂದೆ ಅಲ್ಲಿಯ 60 ಜನ ಕಾರ್ಮಿಕರನ್ನು ಬೀದಿಗೆ ತಳ್ಳಿದ್ದಾರೆ.